ಬಿಗ್ ಬಾಸ್ ಮನೆಯಲ್ಲಿ ಗಲಾಟೆ ಆಗಿರೋದು ನಿಜ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬರತಕ್ಕಂಥ ಕಾಂಪೌಂಡ್ ಇಂದ ಹೊರಗಡೆ ಬಂದಿಲ್ಲ ಸೊ ಅದನ್ನ ಮೇನ್ ಆಗಿ ನೋಡ್ಕೋಬೇಕು ನೋಟ್ ದಿಸ್ ಪಾಯಿಂಟ್ ಅಂತ ಹೇಳ್ಬೇಕು ಯಾಕಂದ್ರೆ ಜಗದೀಶ್ ಮತ್ತೆ ಕಂಪ್ಲೀಟ್ ಆಗಿ ಹದಿನೈದು ಜನ ಮಂದಿ ಸಿಂಗಲ್ ಸಿಂಹದ ರೀತಿ ಜಗದೀಶ್ ಅವರು ನಿಂತ್ಕೊಂಡಿರ್ತಾರೆ ಆ ಕಡೆ ಹದಿನೈದು ಜನ ರೇಗಿಸ್ತಾರೆ ಟ್ರೋಲ್ ಮಾಡ್ತಾರೆ ಎಲ್ಲವೂ ಕೂಡ ಮಾಡ್ತಾರೆ ಮತ್ತೆ ತಳ್ತಾರೆ ನೀವು ಕ್ಲಿಯರ್ ಆಗಿ ನೋಡ್ತಾ ಇರ್ಬೋದು ಧರ್ಮ ಅವರು ಇರ್ತಾರೆ ಅವರು ಕೂಡ ಸ್ವಲ್ಪ ಮಟ್ಟಿಗೆ ತಳ್ಳಕಿದ್ ಮಾಡ್ತಾರೆ ನಂತರ ಹಿಂದ್ಗಡೆಯಿಂದ ರಂಜಿತ್ ಅವರು ಬಂದು ನೂಕ್ತಾರೆ ಜಗದೀಶ್ ಅವ್ರನ್ನ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ನಿನ್ನೆ ಒಂದು ಸಂಚಿಕೆಯಲ್ಲಿ ಸೊ ನೋಡ್ಬೇಕು ಇವತ್ತು ಒಂದು ಸಂಚಿಕೆಯಲ್ಲಿ ಪ್ರಾಪರ್ ಆಗಿ ಗೊತ್ತಾಗುತ್ತೆ ಒಂದು ಪ್ರೋಮೋ ಕೂಡ ಬಂದಿತ್ತು ಸೊ ಏನಾಯ್ತು ಅಲ್ಲಿ ನಿಜಕ್ಕೂ ಹೊರ್ಗಡೆ ಹೋದ್ರ ಜಗದೀಶ್ ಅವರು ಜಗದೀಶ್ ಅವರಿಗೆ ತುಂಬಾನೇ ನೋವಾಗಿರುತ್ತೆ ಕರೆಕ್ಟ್ ಆಗಿ ಎಲ್ಲವೂ ಕೂಡ ಅಷ್ಟೊಂದು ಜನ ರೇಗಿಸ್ತಾ ರೇಗಸ್ತಾ ಕಡೆ ಜಗದೀಶ್ ಅವರು ಒಬ್ಬರೇ ಇದ್ದಾರೆ ಆಕಡೆ ಹದಿನೈದು ಜನ ರೇಗಸ್ತಿರೋದು ಸಿಕ್ಕಾಪಟ್ಟೆ ರೇಗಸ್ತಾರೆ ಟ್ರೋಲ್ ಮಾಡಿ ಇಟ್ಬಿಡ್ತಾರೆ ಇದನ್ನ ನೋಡಿ ಕಂಪ್ಲೀಟ್ ಆಗಿ ಜನರಿಗೂ ಕೂಡ ಅಭ್ಯಾಸ ಇರುತ್ತೆ ಯಾಕೆಂದ್ರೆ ಟಿ ಆರ್ ಪಿಲ್ಲಿ ಮುಂಚೂಣಿಯಲ್ಲಿ ಇರುವುದೇ ಜಗದೀಶ್ ಜಗದೀಶ್ ಅವ್ರು ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಮನೆಯಿಂದ ಆಚಿವಾಗಬಾರ್ದು ಅಕಸ್ಮಾತ್ ಹೋದ್ರೆ ನಾವು ಬಿಗ್ ಬಾಸ್ ಇಲ್ಲ ಮಟ್ಟಿಗೆ ಜನರು ಜಗದೀಶ್ ಅವರಿಗೆ ಸಪೋರ್ಟ್ ಮಾಡ್ತಾರೆ ಈ ರೀತಿ ಎಲ್ಲರೂ ಉರ್ಸ್ತಾ ಇದ್ದಾರೆ ಎಷ್ಟೊಂದು ಬೇಸರ ಆಗ್ತಾ ಇದೆ ನೋಡುಗರಿಗೂ ಅಂದ್ರೆ ನಿಜಕ್ಕೂ ಸಾಕು ಇಷ್ಟೊಂದೆಲ್ಲ ಓವರ್ ಆಯ್ತು ಲಿಮಿಟ್ ಅನ್ನ ಕ್ರಾಸ್ ಮಾಡ್ತಾ ಕಂಟೆಸ್ಟೆಂಟ್ಸ್ ಇದಂಟ್ಸ್ಗಳಿಗೆ ಬೈತಿದ್ರೆ ಬಗ್ಗೆ ನೀವೇನಂತ ಸಪೋರ್ಟ್ ಮಾಡ್ತೀರಾ ತಪ್ಪ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋ ಶೇರ್ ಮಾಡಿ